ಆಯ್ತು. ಒಂದು ಯೋಗೇಶ್ವರ್ ಅವ್ರಿಗೆ ಯಾಕೆಂದ್ರೆ ಪದೇ ಪದೇ ರಾಜಕಾರಣ ಅಂತ ಬಂದಾಗ ಯೋಗೇಶ್ವರ್ ಅವ್ರನ್ನ ಟೀಕೆ ಮಾಡೋದೇನು ಅಂತಂದ್ರೆ, ಒಂದ್ ಮಾತು ಜೆ ಡಿ ಎಸ್ ನ ಟೀಕೆ ಮಾಡ್ತಿರ್ತಾರೆ. ಕಾಂಗ್ರೆಸ್ ಡಿ ಕೆ ಶಿವಕುಮಾರ್ ಈ ಬಗ್ಗೆ ಯಾವ್ದು ಪ್ರಸ್ತಾಪ ಮಾಡಿಲ್ಲ, ಬಟ್ ಒಂದ್ ಮಾತು ಹೇಳ್ತಾರಪ್ಪ, ಮೆಗಾ ಸಿಟಿ ವಿಚಾರವನ್ನು ಪ್ರಸ್ತಾಪ ಮಾಡ್ತಾರೆ. ಈ ವಿಷಯ ಹಿಂಗಿಂಗೆ ಹಿಂಗಿಂಗೆ ಬಹಳ ವರ್ಷಗಳ ಕತೆ, 25-30 ವರ್ಷದಿಂದ. ಇದು ದೇವೇಗೌಡರು ನೈಸ್ ರೋಡ್ ಮಾಡಬೇಕು ಅಂತ ಶುರು ಮಾಡಿದಾಗಿಂದ ಅವರ ಕುಟುಂಬಕ್ಕೂ ನಮ್ಮ ಕುಟುಂಬಕ್ಕೂ ಇರ್ತಕ್ಕಂಥ ಹೋರಾಟ ಇದು. ದುರುದ್ದೇಶದಿಂದ ನನ್ನ ಜಮೀನನ್ನು ಅವರು ಅಕ್ವೈರ್ ಮಾಡಿಕೊಂಡು ರೋಡ್ ಮಾಡಬೇಕು ಅಂತ ಅಂದರೆ, ನನಗವರು ರಾಜಕೀಯವಾಗಿ ಅವತ್ತೇ ಟಾರ್ಗೆಟ್ ಮಾಡಿದರು ನನ್ನ. ಅವ್ರೇನು ಭಾಳ ದೇವೇಗೌಡರು ಫ್ಯಾಮಿಲಿಯವರು 30 ವರ್ಷದಿಂದ ನನ್ನ ಮೇಲೆ ಟಾರ್ಗೆಟ್ ರೀ. ನನ್ನ ಮೇಲೆ ಇಲ್ಲಾಂದ್ರೆ 3 ಸತಿ ಚುನಾವಣೆ ಸ್ಪರ್ಧೆ ಮಾಡಿದಾರಲ್ಲ, ಈಗ ಕುಮಾರಸ್ವಾಮಿ ಮೇಲೆ ಬರ್ತಾರೆ ಎಂ ಪಿಗೆ ನಿಂತ್ಕೋತೀನಿ, ಪುನಃ ಅನಿತಾ ಬರ್ತಾರೆ, ಪುನಃ ಕುಮಾರಸ್ವಾಮಿನೇ ಬರ್ತಾರೆ ಅಂದರೆ ಅವ್ರಿಗೂ ನಮಗೂ ಅವ್ರಿಗೆ ಗೊತ್ತು, ನನ್ನ ಸಾಮರ್ಥ್ಯದ ಬಗ್ಗೆ ಅವ್ರಿಗೆ ಅರಿವಿದೆ. ಹಾಗಾಗಿ ಅದನ್ನು ತಂದು ಪೊಲಿಟಿಕಲೈಸ್ ಮಾಡಿ ಈಗ ಯಾರಿಗೇ ಆದ್ರೂ ಕೂಡ ಈ ನೆಲದ ಕಾನೂನು ಇದೆ, ಯಾವುದಾದ್ರು ಹಗರಣನ ನನಗೆ ಏನಾದ್ರು ಒಂದು ಬೇಕಲ್ಲ, ಒಬ್ಬ ರಾಜಕಾರಣಿನ ನೆಗೆಟಿವ್ ಫ್ಯಾಕ್ಟ್ರ್ ಬೇಕಲ್ಲ, ನಾನು ಕಾಂಟ್ರಾಕ್ಟ್ ಮಾಡಿಲ್ಲ, ನಾನು ದಂಧೆ ಮಾಡಿಲ್ಲ, ಇಷ್ಟು ವರ್ಷ ರಾಜಕೀಯ ಜೀವನದಲ್ಲಿ ನನ್ನದೇ ಆದಂಥ ಕ್ವಾಲಿಟೀಸನ್ನು ನಾನು ಮೇಂಟೈನ್ ಮಾಡ್ಕೊಂಡು ಬಂದಿದ್ದೀನಿ. ನಾನು ಬೇರೆ ಯಾರು ಈ ಥರ ಎಮ್ ಎಲ್ ಎ ಅಪ್ಪ ಈ ಥರ ಲೂಟಿ ಹೊಡೆದ ಅಂತ ನನಗೆ ಬೇರೆ ಬೇರೆ ಥರ ಕಳಂಕ ಇಲ್ಲ, ಅದು ನಂದೊಂದು ಖಾಸಗಿ ವಿಚಾರ. ಬಟ್ ಏನಾರ ಇದ್ರೂ ಕೋರ್ಟಲ್ಲಿ ನನಗೆ ಯಾರು ಕೊಡಬೇಕಾದ್ರೆ, ನಾನು ನನಗೇನು ತಗೋಬೇಕಾದ್ರೆ ನ್ಯಾಯಾಲಯ ಇದೆ, ಸಂಬಂಧಪಟ್ಟಂಥ ಇಲಾಖೆ ಇದೆ, ಎಲ್ಲ ಕ್ಲೀನ್ ಚಿಟ್ ಕೊಟ್ಟಾಗಿದೆ. ಬರೀ ಪೊಲಿಟಿಕಲ್ ರಾಜಕೀಯ ದುರುದ್ದೇಶದಿಂದ ಒಂದಷ್ಟು ದಿನ ಶಿವಕುಮಾರ್ ನನಗೆ ಆಟ ಆಡಿಸಿದ್ರು 10 ವರ್ಷ, ಒಂದಷ್ಟು ದಿನ ಕುಮಾರಸ್ವಾಮಿ ದೇವೇಗೌಡರು ಆಟ ಆಡಿಸಿದ್ರು. ಅದು ನನ್ನನ್ನು ಟಾರ್ಗೆಟ್ ಮಾಡಿ ನನ್ನನ್ನು ಏನಾರು ಮಾಡಿ ಡಿಫೇಮ್ ಮಾಡಬೇಕು ಅಂತೇಳಿ ನನ್ನನ್ನು ತುಳಿದ್ರೆ ಹೊರತು ಅದರಿಂದ ಅವ್ರಿಗೇನು ಯಾವುದು ಸತ್ಯ ಸಿಕ್ತಿಲ್ವಲ್ರಿ. ಏನಾರು ಇದ್ದರೆ ಬಿಡ್ತಾರ, ಈಗ ಶಿವಕುಮಾರ್ ಅಪಾದ್ರೆ ಆರೋಪಿ ಅಂತೇಳಿ ಅವನು ತೊಗೊಂಡು ಜೈಲಿಗೆ ಹಾಕಿದ್ರು, ನನ್ನನ್ನು ಹಾಕ್ಬೋದಾಗಿತ್ತಲ್ಲ. ಅವ್ರದೇ ಸರ್ಕಾರದಲ್ಲಿ ನನ್ನ ಮೇಲೆ 108 ಹಾಕಿದ್ರು ಕೇಸು, ಯಾವುದು ಕೇಸ್ ನಿಂತ್ಕೊಳ್ಳಿವಲ್ಲ, ಯಾವುದು ಫ್ಯಾಕ್ಟ್ಸ್ ಅಲ್ವಲ್ಲ. ಆರೋಪ ಸವರ ಮಾಡ್ಬೋದು ನಾವು, ಆರೋಪ ಮಾಡೋದು ಬೇರೆ, ಅದು ರುಜುವಾತ್ ಆಗಬೇಕಲ್ಲ ಏನಾದ್ರು. ಮತ್ತು ನಾನು ಯಾರಿಗೂ ಕೊಡಬೇಕಾಗಿಲ್ಲವಲ್ಲ, ನಾನು ರಾಜಕೀಯಕ್ಕೆ ಬರೋಕೆ ಮಾಡಿದೆ ವಿಚಾರದಲ್ಲೆಲ್ಲ ಕ್ಲಿಯರ್, ನಾನು 100% ಕ್ಲೀನ್ ರೀ. ನಾನು ಕ್ಲೀನ್ ಆಗೋದಕ್ಕೆ ಇಷ್ಟು ಚುನಾವಣೆ ಗೆದ್ದಿರೋದು, ಇಷ್ಟು ಸಾರಿ ಅಫಿಡೇವಿಟ್ ಹಾಕಿದ್ದೀನಿ, ಇಷ್ಟು ಸಾರಿ ನಾನು ರಾಜಕೀಯವಾಗಿ ಎಲ್ಲರನ್ನು ಎದುರಿಸಿರ್ತಕ್ಕಂಥದ್ದು ಅದು ಇವಾಗ 25-30 ವರ್ಷದ ಕತೆ. ಅದನ್ನು ಬಿಟ್ಟರೆ ನನಗೆ ಯಾವುದೇ ರೀತಿಯ ನಿಜವಾದಂಥ ಕಪ್ಪು ಚುಕ್ಕೆ ಇಲ್ಲ. ಇದು ಆಪಾದನೆ. ಶಿವಕುಮಾರ್ ಏನು ಮಾಡ್ತಾರೆ, ಇನ್ಕಮ್ ಟ್ಯಾಕ್ಸ್ ರೈಡ್ ಮಾಡಿಸ್ತಾರೆ, ನನ್ನನ್ನು ಡೆಲ್ಲಿಗೆ ಹೋಗ್ತಾರೆ, ಅವ್ರ ಸರ್ಕಾರ ಇರ್ತದೆ UPA 2, ನನ್ನ ಮೇಲೆ ಕೇಸ್ ಹಾಕಿಸ್ತಾರೆ. ಅದಕ್ಕೆ ಮೊದಲು ನಿಮ್ಮಲ್ಲಿ ಇದೆಲ್ಲ ಆಗೋಗಿದೆಯಾ? ನಮ್ಮ ಹೋಗಿದೆ CBI DKML. ನೀವು ಮಾಡ್ತಿರೋದೇನು ಹೊಸರಲ್ಲ ಹಂಗಾರೆ? ಇದು ನಾನೇನು ಮಾಡ್ದಲ್ಲ, DKML DK ಮಾಡಿರೋದ್ ಪಾಪ ಅವ್ರು ಅನುಭವಿಸ್ತಾ ಇದಾರೆ. ಹಂಗಾಗಿ ನಾನೇನು ಮಾಡ್ತಾ ಇದಾದ್ರೆ ನೀವು ಆಗ್ಲೇ ಅಳುಬ್ರು ನೀವು ಇದ್ರಲ್ಲ ಹಂಗಾರೆ. ನಾನು ಎಲ್ಲ ಮುಗಿಸ್ಕೊಂಡು ಬಂದ್ಬಿಟ್ಟಿದ್ದೇನೆ. ED CBI COD ಕರ್ನಾಟಕ ದೇಶದ ಇರ್ತಕ್ಕಂಥ ಎಲ್ಲ ಏಜೆನ್ಸಿಗಳು ನನ್ನನ್ನೆಲ್ಲ ತನಿಖೆ ಮಾಡಿಬಿಟ್ಟು ಕ್ಲೀನ್ ಅಪ್ಪ ಮನುಷ್ಯ ಅಂತ ಕ್ಲೀನ್ ಚಿಟ್ ಕೊಟ್ಟು. ಮಾರ್ಚ್ನಲ್ಲಿ ಕರ್ನಾಟಕದ ಟ್ರೆಂಡ್ ಹೇಗಿದೆ? BJP ಮತ್ತೆ ಅಧಿಕಾರಕ್ಕೆ ಬರುತ್ತಾ? ಕಾಂಗ್ರೆಸ್ ಕತೆ ಏನಾಗುತ್ತೆ? JDS ಎಷ್ಟು ಸೀಟ್ ಬರುತ್ತೆ? ರಾಜ್ಯದ ಮತದಾರರ ಚಿತ್ತ ಯಾರತ್ತ? ರೆಡ್ಡಿ ಪಾರ್ಟಿ ಆಮ್ ಆದ್ಮಿ ಪಾರ್ಟಿಯ ಹಣೆಬರಹ ಏನು? ಕರ್ನಾಟಕ TVಯಲ್ಲಿ ಮಾರ್ಚ್ ತಿಂಗಳ ಮೆಗಾ ಸರ್ವೆ. ರಾಜಕೀಯ ವರದಿ ಅಂದ್ರೆ ಕರ್ನಾಟಕ TV.